आवत्तु ಯಾವ ರೀತಿ ಮೋಸದಿಂದ ನೀವು ಬಿಟ್ಟು ಬಂದ್ರೋ ಕಾರ್ಡ್ನಲ್ಲಿ ಹಾಗೆ ಇವತ್ತು ನೀವು ಅವನನ್ನ ಬಿಟ್ಟು ಬರಬೇಡಿ, ಮೋಸದಿಂದ ಬಿಟ್ಟು ಬರಬೇಡಿ. ತುಂಬಾ ಚೆನ್ನಾಗಿರಕ್ಕೆ ಸಾಧ್ಯನಾ, ಸಂತೋಷವನ್ನ ಪಡಕ್ಕೆ ಸಾಧ್ಯನಾ? ಗೊತ್ತಿದ್ದು ಕೂಡ ಯಾರು ಕೂಡ ಏನೂ ಕೂಡ ತಪ್ಪು ಮಾಡದೇ ಇರುವಂತಹ ವ್ಯಕ್ತಿಗೆ ನಾವು ಹಿಂಸೆಯನ್ನು ಕೊಡಬಾರದು. ನೀವು ಯಾವುದು ಆಜ್ಞೆಯನ್ನು ಮಾಡಿದರೋ ಆ ಆಜ್ಞೆಯನ್ನು ನಾನು ಚಾಚೂ ತಪ್ಪದೆ ನಾನು ಅದನ್ನು ನಿಭಾಯಿಸಿದ್ದೀನಿ, ನಿವಾರಿಸಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ತೇಜ ಎಸ್ ಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೂರನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಲಕ್ಷ್ಮೀಶ ಕವಿ ಬರೆದಿರುವ ಪಾರಹಿಂಸೆಯಂ ಮಾಡಿ ಮಾನವಂ ಬಾಳ್ದಪ್ಪನೆ ಈ ಪದ್ಯಭಾಗವನ್ನು ಕುರಿತು ಈ ದಿನ ನಾವು ಮಾತನಾಡೋಣ. ಬನ್ನಿ. ಇಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ, ಮಂತ್ರಿಯಾದಂತಹ ದುಷ್ಟಬುದ್ಧಿ ಚಂದ್ರಹಾಸನನ್ನ ಕೊಲ್ಲಿಕೆ ಅಂತ ಹೇಳಿ ಪತ್ರವನ್ನ ಆತನ ಕೈಯಲ್ಲೇ ತನ್ನ ಮಗನಾದಂತಹ ಮದನನ ಕೈಗೆ ಕೊಟ್ಟು ಕಳಿಸ್ತಾನೆ. ಮದನಿಗೆ ಕೊಡುವಂತೆ ಅವನು ಕಳಿಸ್ತಾನೆ. ಆದರೆ ವಿಷಯ ಅದನ್ನು ಬದಲಾಯಿಸಿದ್ರಿಂದ ಮದನ ವಿಷಯಗೂ ಮತ್ತು ಚಂದ್ರಹಾಸನಿಗೂ ಮದುವೆ ಮಾಡಿರ್ತಾನೆ. ಆಗ ಆ ವಿಷಯ ತಿಳಿದಂತಹ ದುಷ್ಟಬುದ್ಧಿ ಮದನನನ್ನು ಯಾವ ರೀತಿ ಬೈತಾನೆ, ಮುಂದೇನಾಗುತ್ತೆ ಅನ್ನೋದನ್ನು ಈ ದಿನದ ತರಗತಿಯಲ್ಲಿ ನೋಡೋಣ. ಬನ್ನಿ. ಮೂಢ ನೀನೆಲವೋ ಮದನ ನಿನ್ನೆಡೆಗೆ ನಾಮ್ ರೂಢ ನಿನ್ನೆಡೆಗೆ ನಾಮ್ ಗೂಡದಿಂ ಬರಸಿ ಕಳುಹಿದೊಡೆ ಉರುವ ಕಜ್ಜಮಂ ರೂಢಿಯಂ ಮಾಡಿ ಕೆಡೆಸಿದೆ ಪಾಪಿ ಹೃದಯ ಶೂಲನ್ ಎನಗೆ ಮೇದಿನಿಯಳು ಗಾಢದಿಂ ಬಲಿತೆ ಸಾಮ್ರಾಜ್ಯ ಸಿಂಹಾಸನ ರೂಢನಾಗಿರಲೊಲ್ಲದೆ ಆರ್ಜಿಸಿದ ವಿತ್ತಮಂ ವೇಡೈಸಿದ ಅಖಿಲ ಜನಕ್ಕಿತ್ತೆ ವನವಾಸವೇ ಗತಿ ನಿನಗೆ ಹೋಗೆಂದನು. ಅಯ್ಯೋ ಮೂಢ, ಮೂರ್ಖ ನೀನು ಏನೆಲ್ಲವೋ. ನೋಡಿ, ಮೂಢ ನೀನು, ಮೂರ್ಖ ನೀನು, ಮುಠಾಳ ನೀನು, ನಿನಗೆ ಯಾವುದೋ ಒಂದು ಕೆಲಸವನ್ನು ನಾನು ನೇಮಿಸಿದೆ. ಮದನ ನಿನ್ನೆಡೆಗೆ ನಾಮ್ ಗೂಢದಿಮ್ ಅಂತಂದರೆ ಗೂಢಾಚಾರದಿಂದ, ಅಂದರೆ ಯಾರಿಗೂ ಕೂಡ ತಿಳಿಯದಂತೆ, ಸೀಕ್ರೆಟ್ ಆಗಿ ಯಾರಿಗೂ ಕೂಡ ತಿಳಿಯದಂತೆ ಪತ್ರವನ್ನು ಬರೆದು ಯಾರ ಕೈಯಲ್ಲಿ, ಸ್ವತಃ ಚಂದ್ರಹಾಸನ ಕೈಯಲ್ಲೇ ಕಳಿಸಿರ್ತಾನೆ ಚಂದ್ರಹಾಸನನ್ನು ಕೊಲಿಸ್ಲಿಕ್ಕೆ. ಗೂಢದಿಂದ ನಾನು ಯಾರಿಗೂ ಕೂಡ ಗೊತ್ತಾಗದೆಯಂತೆ ಪತ್ರವನ್ನು ಬರೆದು ನಾನು ಕಳುಹಿದೊಡೆ, ನಾನು ಕಳಿಸಿದರೆ ನೀನು ಅಂತಹ ಶ್ರೇಷ್ಠವಾದಂತಹ ಕಾರ್ಯವನ್ನು ನೀನು ಮಾಡದೆ ನೀನು ಅದನ್ನು ಕೆಡಿಸ್ಬಿಟ್ಟಿಯಲ್ಲ, ಅಂತಹ ಕಾರ್ಯವನ್ನು ರೂಢಿಯನ್ನು ಅಂತಂದರೆ ಅಂತಹ ಕೆಲಸವನ್ನು, ಅಂತಹ ಕಾರ್ಯವನ್ನು ನೀನು ಮಾಡದೆ ಅದನ್ನು ನೀನು ನಿರ್ಲಕ್ಷಿಸ್ಬಿಟ್ಟು ನೀನು ಕೆಡಿಸ್ಬಿಟ್ಟಿಯಲ್ಲ, ಹಾಳು ಮಾಡಿಬಿಟ್ಟಿಯಲ್ಲ. ಪಾಪಿ ಹೃದಯ ಶೂಲವನ್ನು ಏನಾಗೆ ಮೇದಿನಿಯೋಳು ಅಂದರೆ ಈ ಭೂಮಿಯಲ್ಲಿ ತಂದೆಗೆ ಮಗನಾದವನೇ ಶೂಲವನ್ನು, ಹೃದಯಕ್ಕೆ ಶೂಲವನ್ನು ಚುಚ್ಚಿಬಿಟ್ನಲ್ಲ, ಆ ರೀತಿ ನೀನು ನನಗೆ ಮಾಡಿದೆ ಅಂತ ಹೇಳಿ ಆ ದುಷ್ಟ ಬುದ್ಧಿ ಮದನನಿಗೆ, ಮಗನಾದಂತಹ ಮದನಿಗೆ ಹೇಳ್ತಾನೆ, ಬೈತಾನೆ. ಅಲ್ಲ ಮುಟಾಳ, ಮೂರ್ಖ ನೀನು, ಈ ರೀತಿ ಮಾಡಿಬಿಟ್ಟಿದೆಯಲ್ಲ, ನಾನು ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ನಿನಗೆ ಕೊಟ್ಟಿದ್ರೆ ಉತ್ತಮವಾದಂತಹ ಕೆಲಸವನ್ನು ನೀನು ಕೆಡಿಸ್ಬಿಟ್ಟಿಯಲ್ಲ, ಹಾಳು ಮಾಡಿಬಿಟ್ಟಿಯಲ್ಲ ನೀನು ಅದನ್ನ. ನೀನು ಎಂತಹ ಪಾಪಿ ನೀನು, ನನಗೆ ಹೃದಯ ಶೂಲವನ್ನು ಅಂತಂದರೆ ಹೃದಯಕ್ಕೆ ಶೂಲವನ್ನು ಹಾಕ್ಬಿಟ್ಟಿಯಲ್ಲ, ಈ ಭೂಮಿಯಲ್ಲಿ ತಂದೆಗೆ ಮಗನಾದವನು ಶೂಲವನ್ನು ಚುಚ್ಚುತ್ತಾನಲ್ಲ ಆ ರೀತಿ ಮಾಡಿಬಿಟ್ಟಿಯಲ್ಲ. ಈ ರೀತಿ ಒಲಿದಂತಹ ಅಂತಂದರೆ ನಿನಗೆ ಒಲಿದು ಬಂದಂತಹ ಸಾಮ್ರಾಜ್ಯ ಸಿಂಹಾಸನವನ್ನು, ಅಂದರೆ ನಿನಗೆ ಇನ್ನೂ ಸಾಮ್ರಾಜ್ಯ ಸಿಂಹಾಸನ ಒಲಿದು ಬರಬೇಕು, ನೀನೇ ರಾಜನಾಗಬೇಕು ಅಂತ ಹೇಳಿ ನಾನು ಆ ಕೆಲಸವನ್ನು ಮಾಡಿದೆ. ಆದರೆ ನೀನೇನು ಮಾಡಿದೆ ಅಂತಂದರೆ ಅದನ್ನು ಸಂಪಾದಿಸಿರುವಂತಹ ಒಂದು ಹಣವನ್ನು, ಹೇಗೆ ಸಂಪಾದಿಸಿರುವಂತಹ ಹಣವನ್ನು ಹೇಗೆ ಜನರಿಗೆ ಹಂಚಿ ಪೋಲು ಮಾಡಿಬಿಡ್ತಾನೋ, ಅಂದರೆ ಹಾಳು ಮಾಡಿಬಿಡ್ತಾನೋ, ಹಾಗೆ ನೀನು ಸಂಪಾದಿಸಬಹುದಾದಂತಹ ಈ ಒಂದು ರಾಜತ್ವ ಏನಿದೆ, ಅಂದರೆ ಈ ಒಂದು ರಾಜ ಪದವಿ ಏನಿದೆ ಅದನ್ನು ಅನ್ಯಾಯವಾಗಿ ಕಳ್ಕೊಬಿಟ್ಟಿಯಲ್ಲ ಅಂತ ಹೇಳಿ ಅರ್ಜಿಸಿದ ವಿತ್ತಮಂ ವೇಡೈಸಿದ ಅಖಿಲ ಜನಕ್ಕಿತ್ತೆ, ಅದನ್ನು ನೀನು ಆ ರೀತಿ ಅಂತಂದರೆ ಸಕಲ ಸಂಪತ್ತನ್ನು, ಸಂಪಾದನೆ ಮಾಡಿರುವಂತಹ ಸಫಲ ಸಂಪತ್ತನ್ನು ಹೇಗೆ ಜನರಿಗೆ ಕೊಟ್ಟುಬಿಡ್ತಾನೋ ಹಾಗೆ ಮುಟ್ಟಾಳನ ರೀತಿಯಲ್ಲಿ ನೀನು ಅಂತಹ ಒಂದು ರಾಜ ಪದವಿ ಅನ್ನೋದು ನಿನಗೆ ಸಿಗ್ತಾಯಿತ್ತು, ಅದನ್ನು ನೀನು ಈ ರೀತಿ ಅನ್ಯಾಯವಾಗಿ ನಿನ್ನ ಕೆಲಸ, ಅಂದರೆ ಈ ರೀತಿಯ ಕೆಡಿಸಿದಂತಹ ಕೆಲಸದಿಂದ ಅನ್ಯಾಯವಾಗಿ ಕಳ್ಕೊಬಿಟ್ಟಿಯಲ್ಲ ನೀನು, ನಿನಗಿನ್ನು ವನವಾಸವೇ ಗತಿ ಹೋಗೆಂದೆನು, ನಿನಗಿನ್ನು ವನವಾಸವೇ ಗತಿ ಹೋಗು ಅಂತ ಹೇಳಿ ಬೈತಾನೆ. ಪೀತನ ಮಾತಂ ಕೇಳ್ದು ಮದನನ್ ಊರೇ ಬೆರಗಾಗಿ ಕಥಿಯೇಕೆ ಜೀಯ, ನಿಮ್ಮಡಿಗಳ ನಿರೂಪಮಂ ಪ್ರತಿಪಾದಿಸಿದ ಅಲ್ಲದೆ ಆನ್ ಅತಿಕ್ರಮಿಸಿ ಮಾಡಿದ ಕಜ್ಜಮೇನು ಇದರಳು. ಕ್ಷಿತಿಗೆ ಕೌತುಕವೇ, ತಂದೆಯ ಮಾತಿಗಾಗಿ ರಘುಪತಿ ವರ್ತಿಸನೆ ವಿಪಿನವಾಸದೊಳ್ ಪತ್ರ ಸಮ್ಮತಿ ಹಿಡಿದು ವಿಷಯಕ್ಕೆ ವಿವಾಹವಂ ವಿರಚಿಸಿದೊಡೆ. ಏನಗಾಯ್ತೆ ಆಯ್ತೆನಗೆ ವನಮೆಂದನು. ನೋಡಿ, ಪಿತನ ಮಾತಂ ಕೇಳ್ದು, ಪಿತನಾದಂತಹ ದುಷ್ಟಬುದ್ಧಿಯ ಮಾತನ್ನ ಕೇಳಿದಂತಹ ಮದನ ಊರೇ ಬೆರಗಾಗಿ, ಹೆಚ್ಚು ಬೆರಗಾಗಿ, ಅಯ್ಯೋ ಕಥೆಯೇಕೆ ಕೋಪವೇಕೆ ಜೀಯ ತಂದೆ, ನಿಮ್ಮ ಅಡಿಗಳ ನಿರೂಪಂ ಅಂತಂದರೆ ನೀವು ಯಾವುದು ಆಜ್ಞೆಯನ್ನು ಮಾಡಿದಿರೋ ಆ ಆಜ್ಞೆಯನ್ನು ನಾನು ಚಾಚೂ ತಪ್ಪದೆ ನಾನು ಅದನ್ನು ನಿಭಾಯಿಸಿದ್ದೀನಿ, ನಿವಾರಿಸಿದ್ದೀನಿ. ನಾನು ಯಾವುದನ್ನು ಕೂಡ ಅದಕ್ಕೆ ಪ್ರತಿಯಾಗಿ ಯಾವುದನ್ನು ಕೂಡ ನಾನು ಮಾಡಿಲ್ಲ. ಅಲ್ಲದೆ ಅದನ್ನು ಅತಿಕ್ರಮಿಸಿ ಮಾಡಿದ ಕಜ್ಜಮೇನು ಅಂದರೆ ನಿಮ್ಮ ಮಾತನ್ನು ನಾನು ನಿರ್ಲಕ್ಷಿಸಿ ನಿಮ್ಮ ಮಾತನ್ನು ಮೀರಿ ನಾನು ಮಾಡಿದಂತಹ ಕಜ್ಜ ಕಾರ್ಯ ಏನು, ನೀವು ಹೇಳಿದಂತಹ ರೀತಿಯಲ್ಲೇ ನಾನು ಅದನ್ನು ಮಾಡಿದ್ದೀನಿ. ನೀವು ಪತ್ರದ ಮೂಲಕ ಏನು ಬರೆದಿದ್ದೀರೋ ಅದನ್ನೇ ನಾನು ಅಂತಹ ಕಜ್ಜವನ್ನು ನಾನು ಕಾರ್ಯವನ್ನು ನಾನು ಮಾಡಿದ್ದೀನಿ. ಕ್ಷಿತಿಗೆ ಕೌತುಕವೇ, ತಂದೆಯ ಮಾತಿಗೆ ರಘುಪತಿ ವರ್ತಿಸನೆ ವಿಪಿನವಾಸನದೊಳು ಅಂತಂದರೆ ಈ ಭೂಮಿಗೆ ಆಶ್ಚರ್ಯವೇನೂ ಇನ್ನೂ ಕೂಡ ಇಲ್ಲ. ದಶರಥನ ಮಾತಿಗೆ ಒಪ್ಪಿದಂತಹ ಶ್ರೀರಾಮಚಂದ್ರ ವನವಾಸವನ್ನು ಮಾಡಲಿಲ್ವೇ? ನಾನು ಕೂಡ ಹಾಗೆ ನಿಮ್ಮ ಆಜ್ಞೆಯನ್ನು ನಾನು ಯಾವತ್ತೂ ಕೂಡ ಮೀರಿ ನಡೆದಿಲ್ಲ, ನಿಮ್ಮ ಆಜ್ಞೆಯನ್ನು ನಾನು ಚಾಚೂ ತಪ್ಪದೆ ಪಾಲಿಸಿದ್ದೀನಿ. ಪತ್ರ ಸಮ್ಮತಿ ವಿಡಿದು ಅಂತಂದರೆ ಪತ್ರದಲ್ಲಿ ನೀವು ಬರೆದಂತಹ ರೀತಿಯಲ್ಲಿ ನಾನು ವಿಷಯಗೆ ವಿವಾಹವನ್ನು ವಿರಚಿಸಿದೊಡೆ, ವಿಷಯಗೆ ವಿವಾಹವನ್ನು ಮಾಡಿದರೆ ಏನಾಗಾಯಿತು ವನವಾಸ ಅಂತಂದರೆ ಆಕೆಗೆ ವಿವಾಹವನ್ನು ನಾನು ಮಾಡಿದೆ, ಅದರಿಂದ ನನಗೆ ಯಾಕೆ ವನವಾಸ ಅಂತ ಹೇಳಿ ಹೇಳ್ತಾನೆ ಮದನ. ಪಾಪ ಅವನಿಗೇನು ಕೂಡ ಗೊತ್ತಿಲ್ಲ. ಮುಂದೆ ನೋಡಿ, ಗನ್ನಗತಕದ ಮಾತು ಸಾಕು ಎನ್ನ ಕಣ್ಣ ಮುಂದಿರದೆ ಹೋಗೆಂದು ಮಂತ್ರಿ ಮಗನಂ ಬೈದು ಮುನ್ನ ತಾಂ ಬರೆಸಿ ಕಳುಹಿಸಿದ ಪತ್ರಮಂ ತರಿಸಿ ನೋಡಿಕೊಂಡು ಅದರೊಳದ ಭಿನ್ನಿಸಿದ ಭಾವಾರ್ಥಮಂ ತಿಳಿದು ತಪ್ಪಿಲ್ಲ ಎನ್ನ ತನಯನೊಳ್ ಇನ್ನು ಲೋಕದಳು ವಿಧಿಲಿಖಿತವನ್ ನಿವಾರಿಪರೊಂಟೆ ಶಿವಶಿವ ಪೊಸತೆಂದು ಬಿಸಿಸೊಯ್ದು ಬೆರಗಾದನು. ಗನ್ನಗತಕದ ಮಾತು, ಆಹಾಹಾ ಸಾಕು ನಿನ್ನ ಮೋಸದ ಮಾತು ನನಗೆ ಸಾಕು, ಇನ್ನು ಸಾಕು ನನ್ನ ಕಣ್ಮುಂದೆ ನೀನು ಇರಬೇಡ ಹೋಗು ಅಂತ ಹೇಳಿ ಮಂತ್ರಿ ತನ್ನ ಮಗನನ್ನು ಬೈದು ಈ ಹಿಂದೆ ತಾನು ಮುನ್ನಂ ತಾ ಬರೆಸಿ ಕಳುಹಿಸಿದ ಪತ್ರಮಂ ಅಂದರೆ ಈ ಹಿಂದೆ ತಾನು ಬರೆಸಿ ಕಳುಹಿಸಿದಂತಹ ಪತ್ರವನ್ನು ತರಿಸಿ ನೋಡಿಕೊಂಡು ಅದರೊಳಿದ್ದ ಭಿನ್ನಿಸಿದ ಭಾವಾರ್ಥಮಂ ಅಂದರೆ ಬದಲಾವಣೆ ಆಗಿದೆ, ಆ ಭಿನ್ನಯಿಸಿದಂತಹ ಭಾವಾರ್ಥವನ್ನು ತಿಳಿದು ತಪ್ಪಿಲ್ಲ ತನ್ನ ತನಯನೊಳ್ ತನ್ನ ಮಗನಲ್ಲಿ ತಪ್ಪಿಲ್ಲ ಲೋಕದಳು ವಿಧಿಲಿಖಿತವನ್ನು ನಿವಾರಿಪವರುಂಟೆ ವಿಧಿಲಿಖಿತವನ್ನು ನಿವಾರಣೆ ಮಾಡೋರು ಯಾರಾದರೂ ಇದ್ದಾರಾ ಅಂದರೆ ವಿಧಿಲಿಖಿತವನ್ನು ಮೀರಿದವ್ರು ಯಾರಾದರೂ ಇದ್ದಾರಾ ಶಿವಶಿವ ಅಂತ ಹೇಳಿ ಆತ ಬಿಸಿಸೊಯ್ದು ಬೆರಗಾದನು. ಆತ ಆಶ್ಚರ್ಯಪಟ್ಟ, ಸಂಕಟದಿಂದ ಆತ ಆಶ್ಚರ್ಯ ಪಡ್ತಾನೆ. ಯಾರು ಅಂತಂದರೆ ದುಷ್ಟಬುದ್ಧಿ. ಪತ್ರವನ್ನು ತರಿಸಿ ನೋಡ್ತಾನೆ, ಅದರಲ್ಲಿ ಬದಲಾವಣೆ ಆಗಿರುತ್ತೆ. ಅದನ್ನು ನೋಡಿದಂತಹವನು ತನ್ನ ಮಗನಲ್ಲಿ ಏನೂ ಕೂಡ ತಪ್ಪಿಲ್ಲ, ಅವನು ಅದನ್ನು ಮಾಡಿದ್ದಾನೆ, ತಾನು ಹೇಳಿದಂತೆ ಮಾಡಿದ್ದಾನೆ. ಆದರೆ ಈ ರೀತಿ ವಿಧಿಲಿಖಿತವನ್ನು ಬದಲಾಯಿಸೋಕ್ಕೆ ಸಾಧ್ಯ ಇದೆಯಾ, ನಿವಾರಿಸೋಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಆತ ನೊಂದ್ಕೋತಾನೆ. ಮುಂದೇನಾಗುತ್ತೆ, ವಿದುಹಾಸನಂ ಫಲವು ಉಪಾಯದಿಂದೀಗ ನಾವು ವರ್ಧಿಸದಿರ್ದೊಡೆ ತನ್ನ ಸಂತತಿಗೆ ದರೆಯನ್ ಆಳ್ವ ಅಧಿಕ ಸಂಪತಮಾಗದು ಅದರಿಂದೆ ಕುಲಘಾತಕಗೆ ಮದುವೆಯಾದ ವಿಷಯ ವಿಧವೆಯಾಗಿರಲೆಂದು ಹೃದಯದೊಳು ನಿಶ್ಚಯಿಸಿ ಮಧುರೋಕ್ತಿಯಿಂದೆ ಮಧುಮಕ್ಕಳಂ ಮನ್ನಿಸಿ ವಿವಿಧ ವೈಭವಗಳಂ ನಡೆಸಿ ಜಾಮಾತನಂ ಮಂತ್ರಿ ಕರೆದು ಇಂತೆಂದನು. ನೋಡಿ, ಈಗ ಇಲ್ಲಿ ವಿದುಹಾಸನಂ ಅಂತಂದರೆ ಚಂದ್ರಹಾಸನನ್ನ ಹಲವು ಉಪಾಯದಿಂದ, ಚಂದ್ರಹಾಸನನ್ನ ನಾನು ಹಲವು ಉಪಾಯದಿಂದ ಈಗ ಕೊಲ್ಲಿಲ್ಲ ಅಂತಂದರೆ ನಾನು ವರ್ಧಿಸದಿರ್ದೊಡೆ, ನಾನು ಅವನನ್ನು ಕೊಲ್ಲದಿದ್ದರೆ ತನ್ನ ಸಂತತಿಗೆ ದರೆಯನ್ನು ಆಳುವ, ತನ್ನ ಸಂತತಿಗೆ ಮುಂದೆ ಈ ಭೂಮಿಯನ್ನು ಆಳುವಂತಹ ಅಧಿಕ ಸಂಪತ್ತಮಾಗದೆಂದು, ಈ ಭೂಮಿಯನ್ನು ಆಳುವಂತಹ ಒಂದು ಶಕ್ತಿ, ಈ ಭೂಮಿಯನ್ನು ಆಳುವಂತಹ ಒಂದು ಹಕ್ಕು ಸಿಗದೆ ಆಗೋಗುತ್ತೆ, ಸಂಪತ್ತು ಮಾರ್ಗ ಅಥವಾ ಹಕ್ಕು ಸಿಗದೆ ಆಗೋಗುತ್ತೆ. ಅಂತಂದರೆ ನಾನು ರಾಜ ಪದವಿಯನ್ನು ಕಳ್ಕೊಬಿಡ್ಬೇಕಾಗುತ್ತೆ, ಮಂತ್ರಿಯಾಗಿ ಉಳ್ಕೊಬಿಡ್ಬೇಕಾಗುತ್ತೆ. ಅದರಿಂದ ಯಾರನ್ನು ಕೊಲ್ಲಬೇಕು ಈಗ? ಚಂದ್ರಹಾಸನನ್ನು ಹಲವು ರೀತಿಯಿಂದ ಉಪಾಯದಿಂದ ಮಾಡಿ ಅವನನ್ನು ಕೊಲ್ಲಬೇಕು. ಅವನನ್ನು ಕೊಲ್ಲಿಲ್ಲ ಅಂತಂದ್ರೆ ಈ ಭೂಮಿಯಲ್ಲಿ ಆಳುವಂತ ಒಂದು ಆಸೆಯನ್ನ ಬಿಟ್ಬಿಡಬೇಕಾಗುತ್ತೆ. ಅದರಿಂದ ಆಳುವಂತ ಇದನ್ನ ಹಕ್ಕನ್ನ ಕಳ್ಕೊಬಿಡಬೇಕಾಗುತ್ತೆ, ಸಿಗಲ್ಲ. ಅದರಿಂದ ತನ್ನ ಸಂತತಿಗೆ ತನ್ನ ಮುಂದಿನ ಸಂತತಿಗೆ ರಾಜತ್ವ ಪದವಿ ಅನ್ನೋದು ಸಿಗಲ್ಲ. ಅದರಿಂದ ಕುಲಘಾತುಕಗೆ ಕುಲಘಾತಕನಾದಂತಹ ಚಂದ್ರಹಾಸನಿಗೆ ಮದುವೆ ಆದಂತಹ ವಿಷಯ ತನ್ನ ಮಗಳಾದರೂ ಕೂಡ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾನೆ ದುಷ್ಟಬುದ್ಧಿ ಅಂತಂದರೆ ವಿಧವೆ ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ತನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ನಿಶ್ಚಯ ಮಾಡಿಕೊಂಡು ತುಂಬ ಪ್ರೀತಿಯಿಂದ ಮಧುರೋಕ್ತಿಯಿಂದ ಅತ್ಯಂತ ಕಡು ಪ್ರೀತಿಯಿಂದ ಮಧುಮಕ್ಕಳಾದಂತಹ ವಿಷಯ ಮತ್ತು ಚಂದ್ರಹಾಸನನ್ನು ಮನ್ನಿಸಿ ಅವರಿಗೆ ವಿವಿಧ ರೀತಿಯ ವೈಭವಗಳಿಂದ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೋತಾನೆ. ಆಮೇಲೆ ಜಾಮಾತನಂ, ಜಾಮಾತ ಅಂತಂದರೆ ಅಳಿಯನಾದಂತಹ ಚಂದ್ರಹಾಸನನ್ನ ಮಂತ್ರಿ ಕರೆದು ಈ ರೀತಿ ಎಂದನು. ಅಂದರೆ ಮೇಲ್ನೋಟಕ್ಕೆ ತುಂಬ ಅವನ ಪ್ರೀತಿಯನ್ನು ತೋರಿಸ್ತಾನೆ, ಮೇಲ್ನೋಟಕ್ಕೆ ತುಂಬ ಪ್ರೀತಿಯನ್ನು ಆ ಮಧುಮಕ್ಕಳಿಗೆ ತೋರಿಸಿ ತುಂಬ ಸಂತೋಷದಿಂದ ಅವರನ್ನು ಹರಸಿ ಅವರಿಗೆ ಉಡುಗೆ ತೊಡುಗೆಗಳನ್ನು ಕೊಟ್ಟು ತುಂಬ ಪ್ರೀತಿಯಿಂದ ಅವನು ಕಾಣ್ತಾನೆ. ಆದರೆ ತನ್ನ ಹೃದಯದಲ್ಲಿ ಏನು ಅನ್ಕೋತಾನೆ ಅಂತಂದರೆ, ಇಲ್ಲ ಇವನನ್ನು ಕೊಲ್ಲಿಲ್ಲ ಅಂತಂದರೆ ಮುಂದೆ ನನಗೆ ನನ್ನ ಸಂತಾನಕ್ಕೆ ರಾಜಪದವಿ ಅನ್ನೋದು ಸಿಗಲ್ಲ, ಅದರಿಂದ ಇವನನ್ನು ಕೊಲ್ಲಲೇಬೇಕು ಅಂತ ಹೇಳಿ ನಿಶ್ಚಯ ಮಾಡಿಕೊಂಡು ತನ್ನ ಅಳಿಯನಾದಂತಹ ಚಂದ್ರಹಾಸನನ್ನ ಕರೆದು ಈ ರೀತಿ ಹೇಳ್ತಾನೆ. ಏನಂತ ಹೇಳ್ತಾನೆ, ವೀರ ಬಾರೈ ಚಂದ್ರಹಾಸ, ನೀ ನಿನ್ನೆಗಂ ದೂರವಾಗಿದ್ದೆ, ನನಗೆ ಇನ್ನು ಅಳಿಯನಾದೆ. ಬಳಿಕ ಊರ ಹೊರಬನದೊಳಿಹ ಚಂಡಿಕಾಲಯಕ್ಕೆ ಮದುವೆಯ 4ನೇ ದಿನದೊಳ್ ನೀರಜ ಸಕ ಅಸ್ತ ಸಮಯದೊಳ್ ಓರ್ವನೇ ಪೋಗಿ ಗೌರಿಯಂ ಪೂಜಿಸಬಹುದು, ನಮ್ಮ ವಂಶದ ಆಚಾರವಿದು, ವರನಾದವಂಗೆ ನೀನಿದಂ ಮಾಡೆಂದು ನೇಮಿಸಿದನು. ಸರಿ, ಏನಂತ ಹೇಳ್ತಾನೆ ತನ್ನ ಜಾಮಾತ ಅಥವಾ ತನ್ನ ಅಳಿಯನಿಗೆ ಏನಂತ ಹೇಳ್ತಾನೆ ಅಂತಂದರೆ, ವೀರ ಬಾರೈ, ವೀರನಾದವನೇ ಬಾ ಚಂದ್ರಹಾಸ, ನೀನು ನೀನು ಈ ಇವತ್ತಿನವರೆಗೂ ಕೂಡ ಪಾಪ ದೂರ ಆಗಿದೆ ನೋಡಿ, ಅವನಿಗೆ ಗೊತ್ತಿರುತ್ತೆ ನೀನು ಇವತ್ತಿನವರೆಗೂ ಕೂಡ ರಾಜ್ಕುಮಾರ, ನೀನು ಇವತ್ತಿನವರೆಗೂ ಕೂಡ ನೀನು ದೂರ ಆಗಿದ್ದೆ, ಈಗ ನನ್ನ ಅಳಿಯನಾದೆ, ನಮಗೆ ಇನ್ನು ಅಳಿಯನಾದೆ, ನಮಗೆ ಈಗ ನೀನು ಅಳಿಯನಾಗಿದ್ಯಾ ನೋಡು. ಊರ ಹೊರಬನದೊಳಿಹ, ನೋಡಪ್ಪ ಏನು ಅಂತಂದರೆ ಊರ ಹೊರ ಬನದಲ್ಲಿ, ಬನ ವನ ಕಾಡು, ಊರ ಹೊರಗಿನ ಕಾಡಿನಲ್ಲಿ ಒಂದು ದೇವಸ್ಥಾನ ಇದೆ, ಅದು ಚಂಡಿಕಾಲಯ, ಚಂಡಿಕಾ ದೇವಸ್ಥಾನ ಇದೆ. ಮದುವೆಯ 4ನೇ ದಿನದೊಳು ನೋಡಿ, ಮದುವೆಯಾಗಿ 4ನೇ ದಿನದೊಳು ಮದುವೆಯಾಗಿ 4ನೇ ದಿನದೊಳು ನೀನು ಅಲ್ಲಿಗೆ ಹೋಗಬೇಕು, ಪೂಜೆಯನ್ನು ಮಾಡಬೇಕು. ಯಾಕೆ ಅಂತಂದರೆ ಅದೊಂದು ರೀತಿ ನಮ್ಮ ಸಂಪ್ರದಾಯ ಅದು ಅಂತ. ಅದರಿಂದ ಯಾವಾಗ ಚಂಡಿಕಾಲಯಕ್ಕೆ ನೀನು ಹೋಗಬೇಕು, ನೀರಜ ಸಕ ಅಸ್ತ ಸಮಯದೊಳ್, ನೀರಜ ಸಕ ಅಂತಂದರೆ ನೀರಜ ಅಂತಂದರೆ ತಾವರೆ, ಸಕ ಅಂತಂದರೆ ಮಿತ್ರ, ನೀರಜನ ಮಿತ್ರ ಅಂದರೆ ತಾವರೆಯ ಮಿತ್ರ, ಸೂರ್ಯ ಅದು ಅಸ್ತ ಆಗುವಂತಹ ಸಮಯದಲ್ಲಿ, ಮುಳುಗುವಂತಹ ಸಮಯ ಅಂದರೆ ಸಂಧ್ಯಾ ಸಮಯದಲ್ಲಿ ಅಂತ, ಸಂಜೆಯ ವೇಳೆಯಲ್ಲಿ ಸೂರ್ಯ ಮುಳುಗುವಂತಹ ಹೊತ್ತಿನಲ್ಲಿ ಸಮಯದೊಳ್ ಓರ್ವನೇ ಹೋಗಿ, ಒಬ್ಬನೇ ಹೋಗಬೇಕು ಜೊತೆಯಲ್ಲ, ಗಂಡ ಹೆಂಡತಿ ದಂಪತಿಗಳು ಇಬ್ಬರು ಜೊತೆಯಲ್ಲ, ಒಬ್ಬನೇ ಹೋಗಿ ನೀನು ಗೌರಿಯಂ ಪೂಜಿಸಿ, ಗೌರಿಯನ್ನು ಪೂಜಿಸಿ ಬರಬೇಕು. ನಮ್ಮ ವಂಶದೊಳು ಇದು ಆಚಾರ, ವರನಾದವನಿಗೆ, ಯಾರಿಗೆ? ವಧುವಿಗಲ್ಲ, ವರನಾದವನಿಗೆ ಇದು ಆಚಾರ. ಅಂದರೆ ಮದುವೆಯಾಗಿ 4ನೇ ದಿನದೊಳಗೆ ಚಂಡಿಕಾಲಯಕ್ಕೆ ಹೋಗಬೇಕಪ್ಪ, ನಮ್ಮ ವಂಶದಲ್ಲಿ ಇದು ಆಚಾರ. ಸೂರ್ಯ ಅಸ್ತ ಆಗುವಂತಹ ಒಂದು ಸಮಯದಲ್ಲಿ ನೀನು ಹೋಗಿ ಒಬ್ಬನೇ ಹೋಗಿ ಪೂಜೆ ಮಾಡಿಕೊಂಡು ಗೌರಿಯನ್ನು ಪೂಜೆ ಮಾಡ್ಕೊಂಡು ಬರಬೇಕು, ನೀನಿದನ್ನು ಮಾಡೆಂದು ನೇಮಿಸಿದನು, ನೀನಿದನ್ನು ಮಾಡಬೇಕು ಅಂತ ಹೇಳಿ ಮಂತ್ರಿಯಾದಂತಹ ದುಷ್ಟಬುದ್ಧಿ ನೇಮಿಸ್ತಾನೆ, ಹೇಳ್ತಾನೆ. ಹಾಗೇನಾಗುತ್ತೆ, ಲೇಸಾದುದೆಂದು ಮಾವನ ಮಾತಿಗೊಪ್ಪಿ ಶಶಿಹಾಸಂ ಪ್ರಸೂನ ಗಂಧಾಕ್ಷತೆಗಳಂ ತರಿಸಲ್ ಆ ಸಚಿವನ್ ಅತಿಗೂಢದಿಂದ ಚಂಡಾಲರಂ ಕರೆಸಿ ನೀವಂದಿನಂತೆ ಮೋಸದಿಂ ಬಿಟ್ಟು ಬಾರದೆ ಚಂಡಿಕಾಲಯಕ್ಕೆ ನೇಸರ ಅಂಬುದಿಗೆ ಇಳಿಯಲ್ ಅರ್ಚನೆಗೆ ಬಹನ್ ಓರ್ವನ್ ಓಸರಿಸದೆ ಅಡಗಿಕೊಂಡಿರ್ದು ಆತನಂ ಕೊಲ್ಲುವುದೆಂದು ಬೆಸಸಿದನ್ ಅವರ್ಗೆ. ನೋಡಿ, ಲೇಸಾದುದೆಂದು ಮಾವನ ಮಾತಿಗೊಪ್ಪಿ, ಆಯಿತು ಸರಿ ನೀವು ಹೇಳಿದಂಗೆ ನಾನು ಅಲ್ಲಿಗೆ ಚಂಡಿಕಾಲಯಕ್ಕೆ ಹೋಗ್ತೀನಿ ಅಂತ ಹೇಳಿ ಮಾವನ ಮಾತಿಗೆ ಒಪ್ಪಿಕೊಂಡ ಚಂದ್ರಹಾಸ. ಸರಿ, ಈ ಕಡೆ ಚಂದ್ರಹಾಸ ಒಪ್ಪಿಕೊಂಡು ಪ್ರಸೂನ ಗಂಧಾಕ್ಷತೆಗಳಂ ತರಿಸಿ ತರಿಸಲ್ ಪ್ರಸೂನ ಅಂತಂದರೆ ಹೂವುಗಳು. ಗೌರಿಯ ಪೂಜೆಯನ್ನು ಮಾಡಲಿಕ್ಕೆ ಹೂವುಗಳನ್ನು ಗಂಧಾಕ್ಷತೆಗಳನ್ನು ತರಿಸ್ತಾನೆ ಯಾರು? ಚಂದ್ರಹಾಸ. ಸರಿ, ಈ ಕಡೆ ಸಚಿವನ್ ಅತಿಗೂಢದಿಂದ, ಈ ಕಡೆ ಗೂಢದಿಂದ ಅಂತಂದರೆ ಯಾರಿಗೂ ಕೂಡ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ಚಂಡಾಳರನ್ನು ಕರೆಸ್ಬಿಟ್ಟು ಅವನು ಏನಂತ ಹೇಳ್ತಾನೆ ಅಂತಂದರೆ, ನೀವು ಅಂದಿನಂತೆ ಅವತ್ತಿನ ದಿನವೂ ಕೂಡ ಇವನು ಮಗುವಾಗಿದ್ದಾಗ, ಚಂದ್ರಹಾಸ ಮಗುವಾಗಿದ್ದಂತಹ ಸಂದರ್ಭದಲ್ಲಿ ಅವನನ್ನು ಕೊಲ್ಲಿಸಬೇಕು ಅಂತ ಹೇಳಿ ಚಂಡಾಳರನ್ನು ನೇಮಿಸಿರ್ತಾನೆ ಗೂಢಾಚಾರದಿಂದ. ಆದರೆ ಪಾಪ ಚಂಡಾಳರು ಆ ಮಗುವನ್ನು ಕೊಲ್ಲಲ್ಲ, ಕಾಡಲ್ಲಿ ಬಿಟ್ಬಿಟ್ಟಿರ್ತಾರೆ. ಆದರೆ ನೋಡಿ, ನೀವು ಅಂದಿನಂತೆ ಮೋಸದಿಂದ ಬಿಟ್ಟು ಬಾರದೆ, ಅವತ್ತು ಯಾವ ರೀತಿ ಮೋಸದಿಂದ ನೀವು ಬಿಟ್ಟು ಬಂದಿರೋ ಕಾಡಿನಲ್ಲಿ ಹಾಗೆ ಇವತ್ತು ನೀವು ಅವನನ್ನು ಬಿಟ್ಟು ಬರಬೇಡಿ, ಮೋಸದಿಂದ ಬಿಟ್ಟು ಬರಬೇಡಿ. ಅವನು ಚಂಡಿಕಾಲಯಕ್ಕೆ ನೇಸರ ಅಂಬುದಿಗೆ ಇಳಿಯುವಂತಹ, ಅಂದರೆ ಆ ನೇಸರ ಸೂರ್ಯ ಅಸ್ತ ಆಗುವಂತಹ, ಸೂರ್ಯ ಅಸ್ತ ಆಗುವಂತಹ ಒಂದು ಸಂದರ್ಭದಲ್ಲಿ, ಅಂದರೆ ಸೂರ್ಯ ಸಮುದ್ರಕ್ಕೆ ಸೇರುವಂತಹ ಒಂದು ಸಂದರ್ಭ, ಅಂದರೆ ಸೂರ್ಯ ಇಳಿಯುವಂತಹ ಸಂದರ್ಭ, ಹಸ್ತ ಆಗುವಂತಹ ಒಂದು ಸಂದರ್ಭದಲ್ಲಿ ಅರ್ಚನೆಗೆ ಅಂತ ಹೇಳಿ ಒಬ್ಬ ಬರ್ತಾನೆ. ನೀವು ಈ ಸಲನೂ ಕೂಡ ನೀವು ಮೋಸ ಮಾಡಬಾರ್ದು ನನಗೆ ಅಂತ, ಯಾಕೆ ಅಂತಂದರೆ ನಿರ್ಲಕ್ಷ್ಯ ಮಾಡಬಾರ್ದು, ಮೋಸ ಮಾಡಬಾರ್ದು, ಇದನ್ನು ಈ ಕೆಲಸವನ್ನು ಮಾಡದೆ ನೀವು ಬಿಡಬಾರ್ದು ಅಂತ, ಈ ಕೆಲಸವನ್ನು ನೀವು ಮಾಡದೆ ಬಿಡಬಾರ್ದು, ಅಂದರೆ ಮಾಡೇ ತೀರಬೇಕು. ಯಾವ ಕೆಲಸವನ್ನು? ಯಾವ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಚಂಡಿಕಾಲಯಕ್ಕೆ ಪೂಜೆಗೆ ಅಂತ ಹೇಳಿ, ಅವನನ್ನು ನೀವು ಕೊಲ್ಲಬೇಕು ಅಂತ ಹೇಳಿ ಚಂಡಾಳರಿಗೆ ಹೇಳ್ತಾನೆ ಗೂಢಾಚಾರದಿಂದ. ಹಾಗೆ ಈ ಹಿಂದೆ ಮಾಡಿದ್ರಲ್ಲ ಆ ರೀತಿ ನೀವು ಮಾಡಬೇಡಿ, ಈ ಸಲ ಕೆಲಸವನ್ನು ಮಾಡೇ ತೀರಬೇಕು. ಹೆಂಗೆ? ಅಡಗಿಕೊಂಡು, ಅಂದರೆ ಅಡಗಿಕೊಂಡಿದ್ದು ಆ ದೇವಾಲಯದಲ್ಲಿ ನೀವು ಅಡಗಿಕೊಂಡಿದ್ದು, ಆತ ನಮ್ಮ ಕೊಲ್ಲುವುದೆಂದು ಬೆಸಸಿದನ್ ಅವರಿಗೆ ಆತನನ್ನು, ಚಂದ್ರಹಾಸನನ್ನು ನೀವು ಕೊಲ್ಲಬೇಕು ಅಂತ ಹೇಳಿ ಅವನು ಆ ಕೆಲಸವನ್ನು ಚಂಡಾಳರಿಗೆ ಹೇಳ್ತಾನೆ. ಮಂತ್ರಿಯಾದಂತಹ ದುಷ್ಟಬುದ್ಧಿ ಏನಾಗುತ್ತೆ ಮುಂದೆ? ಉತ್ತಮ ಹಯಾರೂಢನಾಗಿ ಮದನಂ ಜವದೊಳ್ ಅತ್ತಣಿಂದೈದೆ ರವಿ ಪಶ್ಚಿಮಾಂಬುದಿಗೆ ಇಳಿವ ಪೊತ್ತು ಪೊಂದಳಿಗೆಯೊಳ್ ಪುಷ್ಪ ಫಲ ತಾಂಬೂಲ ಗಂಧಾಕ್ಷತೆಗಳನ್ನಿರಿಸಿ ಎತ್ತಿಕೊಂಡತ್ತಣಿಂಬಹ ಚಂದ್ರಹಾಸನನ್ ಹಿಂದೆತ್ತ ಚಂದ್ರಹಾಸನ್ ಇದೆತ್ತ ಪೋದಪ ಎಂದು ಬೆಸಗೊಳಲ್ ತವಪಿತಂ ತೆತ್ತ ಸುವ್ರತೆ ಎನ್ನಲು ಚಂಡಿಕಾ ಪೂಜೆಯಂ ಮಾಡಿ ಬಂದಪೆನೆಂದನು. ನೋಡಿ ಇಲ್ಲಿ ಉತ್ತಮ ಹಯಾರೂಢನಾಗಿ ಮದನಂ ಜವದೊಳೆ, ಆಗ ಆ ಸಂದರ್ಭದಲ್ಲಿ ಉತ್ತಮವಾದಂತಹ ಒಂದು ಅಶ್ವದ ಮೇಲೆ ಕೂತ್ಕೊಂಡು ಆ ಮದನ ಬರ್ತಾ ಇರ್ತಾನೆ. ಜವದೊಳ್ ಅತ್ತಣಿಂದೈದೆ, ಆ ರೀತಿ ಆ ಕಡೆಯಿಂದ ಬರಬೇಕಾದ್ರೆ ರವಿ ಪಶ್ಚಿಮ ಅಂಬುದಿಗೆ ಇಳಿಯುವಂತಹ ಪೊತ್ತು, ರವಿ ಪಶ್ಚಿಮ ಅಂಬುದಿಗೆ ಇಳಿಯುವಂತಹ ಪೊತ್ತು ಅಂತಂದರೆ ಪಶ್ಚಿಮ ದಿಕ್ಕಿಗೆ, ಪಶ್ಚಿಮ ಸಮುದ್ರಕ್ಕೆ ಇಳಿಯುವಂತಹ ದಿಕ್ಕು ಅಂತಂದರೆ ಅದು ಸೂರ್ಯ ಮುಳುಗುವಂತಹ ಒಂದು ಹೊತ್ತು. ಆ ಹೊತ್ತಿನಲ್ಲಿ ಆ ಮದನ ಒಳ್ಳೆ ಅಶ್ವದ ಮೇಲೆ ಕೂತು ಅವನು ಬರ್ತಾ ಇರ್ತಾನೆ. ಆಗ ಪೊಂದಳಿಗೆಯೊಳ್ ಫಲಪುಷ್ಪ ತಾಂಬೂಲ ಗಂಧಾಕ್ಷತೆಯನ್ನು ಇರಿಸಿ, ಪೊಂದಳಿಗೆ ಅಂತಂದರೆ ಚಿನ್ನದ ತಟ್ಟೆಯಲ್ಲಿ ಫಲ ಪುಷ್ಪ ತಾಂಬೂಲವನ್ನು ಇರಿಸ್ಕೊಂಡು, ಎತ್ತಿಕೊಂಡೆತ್ತಣಿಂಬಹ ಅಂದರೆ ಅದನ್ನು ಎತ್ಕೊಂಡು ಚಂದ್ರಹಾಸನು ಎತ್ತ ಪೋದೆಪೆ ಎಂದು, ಚಂದ್ರಹಾಸ ಎಲ್ಲಿಗೆ ಹೋಗ್ತಾ ಇದೆಯಾ, ಈ ತಟ್ಟೆಯನ್ನು ಈ ಹರಿವಾಣವನ್ನು ಇಟ್ಕೊಂಡು ಗಂಧಾಕ್ಷತೆ ಹೂವನ್ನು ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳಿ ಕೇಳಲು ಬೆಸಗೊಳ್ಳಲು ತವಪಿತಂ ಅಂದರೆ ನಿನ್ನ ತಂದೆ, ತತ್ತ ಸುವ್ರತ ಅಂದರೆ ನಿನ್ನ ತಂದೆ ಕೊಟ್ಟಂತಹ, ತೆತ್ತ ಅಥವಾ ತತ್ತ ಕೊಟ್ಟಂತಹ ಒಂದು ವ್ರತ ಇದೆಯಪ್ಪ, ಒಳ್ಳೆಯ ವ್ರತ, ಅದನ್ನು ಮಾಡಲಿಕ್ಕೆ ಚಂಡಿಕಾ ಪೂಜೆಯನ್ನು ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೀನಿ, ಬಂದೆಪೆ ನಿಮ್ದೊಂದು ಚಂಡಿಕಾ ಪೂಜೆಯನ್ನು ಮಾಡಿ ಹೋಗಿ ಬರ್ತೀನಿ ಅಂತ ಹೇಳಿ ಆತ ಹೇಳ್ತಾನೆ. ಯಾರಿಗೆ? ಮದನನಿಗೆ, ಚಂದ್ರಹಾಸ. ಸರಿ, ತಟ್ಟನೆ ತುರಂಗಮನ್ ಇಳಿದಿಳೆಗೆ ತತ್ತೀತನ ತಟ್ಟೆ ಕಟ್ಟಳೆಯ ಚಂಡಿಕಾ ಪೂಜೆಗೆ ಆಂ ಪೋದೆಪೆನ್ ನೆಟ್ಟನೆ ಮಹೀಶ್ವರಂ ಪಿರಿದು ಕಜ್ಜಕ್ಕೆ ನಿನ್ನ ಒಡಗೊಂಡು ಬಾಯನಲ್ಕೆ ಕಟ್ಟವಸರಕ್ಕೆ ಬಂದನ್ ಅರ್ಚನಾ ದ್ರವ್ಯ ಇಟ್ಟ ಪೊಂದಳಿಗೆಯಂ ತೆಗೆದುಕೊಂಡು ಅಶ್ವಮಂ ಕೊಟ್ಟು ಆತನಂ ಕಳುಹಿ ಪರಮಟ್ಟು ಏಕಾಗಿಯಾಗಿ ಮದನಂ ಪೊಳಲನು. ಸರಿ, ನೋಡಿ ವಿಧಿಲಿಖಿತ ಇಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತಂದರೆ, ತಟ್ಟನೆ ತಕ್ಷಣ ತುರಂಗಮನ್ ಇಳಿದು ಇಳೆಗೆ, ಅವನು ಇಳಿದು ಭೂಮಿಗೆ ಇಳಿದ ಅಂತಂದರೆ ಅವನು ಕುದುರೆಯಿಂದ ಇಳಿದು ಬರ್ತಾನೆ ಮತ್ತು ಅವನ ಕಟ್ಟಳೆಯ ಚಂಡಿಕಾ ಪೂಜೆಗೆ ಆಂಪೋದಪಂ. ನೋಡಪ್ಪ ನೀನೀಗ ಚಂಡಿಕಾ ಪೂಜೆಗೆ ಹೋಗಬೇಕು ಅಂತ ಹೇಳಿರ್ತಾ ಇದೆಯಲ್ಲ, ಇದರ ನಿನ್ನ ಬದಲಾಗಿ ನಾನು ಹೋಗ್ತೀನಿ. ಮದನ ಹೇಳೋದು ಚಂದ್ರಹಾಸನಿಗೆ, ನಿನ್ನ ಬದಲಾಗಿ ಚಂಡಿಕಾ ಪೂಜೆಗೆ ನಾನು ಹೋಗ್ತೀನಿ. ನೆಟ್ಟನೆ ಮಹೇಶ್ವರಂ ಪಿರಿದು ಕಜ್ಜಕ್ಕೆ ನಿನ್ನನ್ನು ಒಡಗೊಂಡು ಬಾ ಎನಲ್ಕೆ. ನೋಡಪ್ಪ ಯಾಕೆ ಅಂತಂದರೆ ಈಗ ರಾಜರು ನಿನ್ನನ್ನು ತುರ್ತಾಗಿ ಒಂದು ಹಿರಿದಾದಂತಹ ಒಂದು ಕಜ್ಜ ಕಾರ್ಯ ಇದೆ, ಅದಕ್ಕೋಸ್ಕರ ನಿನ್ನನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ನನಗೆ ಹೇಳಿದ್ದಾರೆ. ಅದರಿಂದ ನಾನು ಕಟ್ಟವಸರಕ್ಕೆ ಬಂದೆನೆಂದು ಅರ್ಚನಾ ದ್ರವ್ಯಂ ಇಟ್ಟ ಪೊಂದಳಿಗೆಯಂ ತೆಗೆದುಕೊಂಡು ಅಶ್ವಮಂ ಕೊಟ್ಟು ಆತನಂ ಕಳುಹಿ ಪರಮಟ್ಟನ್ ಏಕಾಗಿಯಾಗಿ ಮದನಂ ತೊಳಲು. ಅದರಿಂದ ನಾನೀಗ ಬಂದಿದ್ದೀನಿ, ಅದರಿಂದ ಈ ಅರ್ಚನೆ ಏನಿದೆ ಅದೆಲ್ಲ ದ್ರವ್ಯವಸ್ತ, ಸುಗಂಧ ದ್ರವ್ಯವಸ್ತ ಅಥವಾ ಹೂವು ಇದನ್ನೆಲ್ಲವನ್ನು ಕೂಡ ನಾನು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಪೊಂದಳಿಗೆಯಂ ತೆಗೆದುಕೊಂಡು ಆ ಹರಿವಾಣ ಹೊನ್ನಿನ ಹರಿವಾಣವನ್ನು ತೆಗೆದುಕೊಂಡು ಅಶ್ವವನ್ನು ಕೊಟ್ಟು ಅಂದರೆ ಕುದುರೆಯನ್ನು ಚಂದ್ರಹಾಸನಿಗೆ ಕೊಟ್ಟು ಕಳುಹಿ ಪೊರಮಟ್ಟನ್ ಏಕಾಗಿಯಾಗಿ ಮದನಂ ಕೊಳಲನು. ಏಕಾಗಿಯಾಗಿ ಅವನು ಮದನನು ಊರನ್ನು ಏಕಾಗಿಯಾಗಿ ಅಲ್ಲಿ ಬಿಡ್ತಾನೆ. ಅಂದರೆ ಒಬ್ಬನೇ ಅವನು ಹೋಗ್ತಾನೆ ಪಾಪ, ಇಲ್ಲಿ ಕುದುರೆಯನ್ನು ಚಂದ್ರಹಾಸನಿಗೆ ಕೊಟ್ಟು ಕಳಿಸ್ತಾನೆ. ತುರ್ತಾಗಿ ರಾಜರು ಏನೋ ಕೆಲಸವನ್ನು ನೇಮಿಸಿದ್ದಾರೆ, ನೀನು ಅಲ್ಲಿ ಹೋಗಬೇಕು, ಇದಲ್ಲಿಗೆ ಚಂಡಿಕಾಲಯಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿ ಅವನು ಹೋಗ್ತಾನೆ. ಏನಾಗುತ್ತೆ ಆಗ? ಕಳರಂತರಂಗ ಪ್ರವೇಶದ ವಿವೇಕಮಂ ಬಳಸಿ ಅರಿಷಡ್ ವರ್ಗಂ ಒತ್ತರಿಸಿ ಮುರಿಯುವಂತೆ ಫಲಬರಿಯದೊಳ್ ಹೋಗುವ ಮದನನ ಮಂತ್ರಿ ಕಳುಹಿದೊಡೆ ಅಲ್ಲಿ ಬಂದಡಗಿದ ಕೊಲೆಗಡಕ ಚಂಡಾಲರು ಉಗಿದ ಕೈದುಗಳಿಂದೆ ಕೆಲಬಲದೊಳು ಇರ್ದು ಪೊಯ್ದು ಪೊಯ್ದಿರಿದು ಕೆಳಹಿದೊಡೆ ಭೂತಳಕ್ಕೆ ಬೀಳುತ್ತಾ ಅವ ಮಾಧವ ಸ್ಮರಣೆಯಿಂದ ಆಸು ದೊರೆದನ ಕ್ಷಣದೊಳು. ಕಳರ್ ಅಂತಂದರೆ ಆ ಕಟುಕರು ಅಲ್ಲಿ ಪ್ರವೇಶವನ್ನು ಮಾಡಿ ವಿವೇಕಮಂ ಬಳಸಿ ಅರಿಷಡ್ ವರ್ಗಗಳ ಒತ್ತರಿಸಿ ಮುರಿಯುವಂತೆ. ಕಳರು ಅಲ್ಲಿದ್ದಂತಹ ಚಂಡಾಲರು ಏನು ಮಾಡಿದ್ರು ಅಂತಂದರೆ ತಮ್ಮ ವಿವೇಕವನ್ನು ಬಳಸಿ ಯಾರಿಗೂ ಕೂಡ ಕಾಣದೇ ಇರುವಂತೆ ಅಡಗಿ ಕುಳಿತಾರೆ. ತಮ್ಮ ಅರಿಷಡ್ ವರ್ಗಗಳನ್ನು ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲವನ್ನೂ ಕೂಡ ಅಂದರೆ ತುಂಬ ಎಚ್ಚರಿಕೆಯಿಂದ, ಯಾರಿಗೂ ಕೂಡ ಗೊತ್ತಾಗದೇ ಇರುವಂತೆ ಬಹಳ ಎಚ್ಚರಿಕೆಯಿಂದ ಅವನ ಬರುವಿಕೆಯನ್ನು, ಯಾರೊಬ್ಬ ವ್ಯಕ್ತಿ ಬರ್ತಾನೆ ಅವನನ್ನು ಕೊಲೆ ಮಾಡಬೇಕು, ಅವನ ಬರುವಿಕೆಯನ್ನು ಅವರು ಕಾಯ್ತಾ ಕೂತಿರ್ತಾನೆ. ಆಗ ಮದನ ಪಾಪ ಯಾವಾಗ ಅಲ್ಲಿ ಒಳಗಡೆ ಹೋಗ್ತಾನೋ ಮದನನ ಮಂತ್ರಿ ಕಳುಹಿದೊಡ ಅಲ್ಲಿ ಬಂದೆ ಅಡಗಿದ ಅಂತಂದರೆ ಮದನ ಪಾಪ ಅಲ್ಲಿ ಆ ಒಂದು ದೇವಾಲಯದ ಒಳಕ್ಕೆ ಹೋಗ್ತಾನೆ. ಆಗ ಮಂತ್ರಿ ಕಳುಹಿಸಿದಂತಹ ಆ ದುಷ್ಟರು, ಆ ಕಳರು ಅಲ್ಲಿ ಅಡಗಿಕೊಂಡು ಇದ್ದು, ಕೊಲೆಗಡುಕರು ಅಡಗಿಕೊಂಡು ಇದ್ದು ಆ ಚಂಡಾಲರು ಉಗಿದಂತಹ ಕೈದುಗಳಿಗೆ, ಚಂಡಾಲರು ಬೀಸಿದಂತಹ ಆ ಕೈದುಗಳಿಗೆ, ಆಯುಧಗಳಿಗೆ ಆತ ಕೆಲಬಲದೊಳು ಇರ್ದು ಅಂತಂದರೆ ಎಲ್ಲ ಕಡೆಯೂ ಕೂಡ ಆಯುಧದಿಂದ ಎಲ್ಲ ಕಡೆಯೂ ಕೂಡ ಅವನನ್ನು ಇರಿದು ಕೊಂದು ಹಾಕಿದ್ರು. ಕೊಯ್ದು ಇರಿದು ಕೆಡಹಿದೊಡೆ ಅವನನ್ನು ಎಲ್ಲ ಕಡೆ ಚುಚ್ಚಿ 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 ಅವನನ್ನು ಕೊಂದು ಹಾಕಿದ್ರು ಅಲ್ಲಿದ್ದಂತಹ ದುಷ್ಟರು ಅಥವಾ ಅಲ್ಲಿದ್ದಂತಹ ಕಳರು ಅಥವಾ ಅಲ್ಲಿದ್ದಂಥ ದುಷ್ಟಬುದ್ಧಿ ಕಳಿಸಿದಂತಹ ಚಂಡಾಲರು ಅವನನ್ನು ಇರಿದು ಅವನನ್ನು ಕೊಂದು ಹಾಕಿದ್ರು. ಆ ಕೆಡಹಿದೊಡೆ ಭೂತಳಕ್ಕೆ ಬೀಳುತ್ತಾ ಅವ ಭೂತಳಕ್ಕೆ ಬೀಳ್ತಾ ಅಂತಂದರೆ ಭೂಮಿಗೆ ಎಲ್ಲರೂ ಕೂಡ ಬಂದು ಕೆಂತಂದರೆ ಮೈಯೆಲ್ಲವನ್ನೂ ಕೂಡ ಕಣ್ಣಾಗಿಟ್ಕೊಂಡೆ ಅವರು ಕಾಯ್ತಾ ಇದ್ರು. ಈ ಸಲ ಹೇಳಿದ, ಈ ಸಲ ಆತನನ್ನು ಬಿಡಬಾರ್ದು, ಆತನನ್ನು ಕೊಲ್ಲೇಬೇಕು ನೀವು, ಏಕೆಂತಂದರೆ ಈ ಹಿಂದೆ ನಾವು ಯಾವುದೋ ಒಂದು ಕೆಲಸವನ್ನು ನಿಮಗೆ ಕೊಟ್ಟಿದೆ, ಅದನ್ನು ನೀವು ಮಾಡಿಲ್ಲ, ಆದರೆ ಈ ಸಲ ಮಾತ್ರ ಅವನನ್ನು ಬಿಡಬಾರ್ದು ಅಂತ ಹೇಳಿದರು. ಅದಕ್ಕೋಸ್ಕರ ಕಣ್ಣು, ಕಿವಿ, ಬಾಯಿ ಎಲ್ಲವನ್ನೂ ಕೂಡ ತೀರಾ ಸೂಕ್ಷ್ಮವಾಗಿ ಗಮನಿಸುತ್ತಾ ಅವನ ಬರುವಿಕೆಯನ್ನೇ ಕಾಯ್ತಾ ಇದ್ರು. ಬಂದ ತಕ್ಷಣ ಅವನನ್ನು ಇರಿದು ಚುಚ್ಚಿ 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 ಅವನನ್ನು ಕೊಂದರು. ಕೊಂದ ತಕ್ಷಣ ಅವನು ಕೆಳಕ್ಕೆ ಬೀಳ್ತಾನೆ. ಕೆಳಕ್ಕೆ ಬೀಳಬೇಕಾದ್ರೆ ಮಾಧವ ಸ್ಮರಣೆಯಿಂದ ಮಾಧವನನ್ನು ಸ್ಮರಿಸ್ಕೊಳ್ಳುತ್ತಾ ಅವನು ಆಸು ನೀಗಿದನು. ಅಂದರೆ ಪ್ರಾಣ ಅನ್ನೋದು ಹೊರಟೋಯ್ತು ಆ ಕ್ಷಣದಲ್ಲಿ. ಮುಂದೇನಾಗುತ್ತೆ ನೋಡೋಣ, ಬನ್ನಿ. ಅವಗಡಿಸಿ ಮದನನಂ ಘಾತುಕರು ಚಂಡಿಕಾ ಭವನದೊಳು ಕೊಂದು ನಿಲ್ಲದೆ ಹೋದರು ಇತ್ತಲು ಉತ್ಸವದಿಂದೆ ಚಂದ್ರಹಾಸಂ ಕುಂತಳೇಂದ್ರನು ಕಾಣಲ್ ಆ ನೃಪನ್ ಅವಂಗೆ ಅವನಿಯಂ ಕೊಟ್ಟು ಅರಸು ಪಟ್ಟಮಂ ಕಟ್ಟಿ ಗಾಲವನ ಮತದಿಂದೆ ಗಾಂಧರ್ವ ವೈವಾಹದಿಂ ಕುವರಿ ಚಂಪಕ ಮಾಲಿಯನ್ನಿತ್ತು ಸತ್ಕರಿಸಿ ಬನಕ್ಕೆ ತಾಂ ಹೊರಮಟ್ಟನು। ಈ ಕಡೆ ಪಾಪ ಮದನ ಚಂಡಾಲರಿಂದ ಚಂಡಿಕಾ ದೇವಾಲಯದಲ್ಲಿ ಅವನು ಹತನಾಗ್ತಾನೆ, ಕೊಲೆ ಆಗ್ತಾನೆ। ಈ ಕಡೆ ಏನಾಗುತ್ತೆ, ಪಾಪ ಕುದುರೆಯನ್ನು ಕೊಟ್ಟು ಮದನನನ್ನ ಕುದುರೆಯನ್ನು ಕೊಟ್ಟು ಮದನ ಚಂದ್ರಹಾಸನನ್ನ ಕಳಿಸಿರ್ತಾನಲ್ಲ ಚಂಡಿಕಾಲಯಕ್ಕೆ, ಹೋಗಬೇಡ ರಾಜ ಯಾವುದೋ ಒಂದು ಕೆಲಸವನ್ನು ಹೇಳಿದ್ದಾನೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿರ್ತಾನಲ್ಲ, ಏನಾಗುತ್ತೆ ಅಂತಂದರೆ ಅವಗಡಿಸಿ ಮದನ ನಮ್ಮ ಘಾತುಕರು ಚಂಡಿಕಾ ಭವನದಳು ಕೊಂದು, ಅಲ್ಲಿ ಒಂಚೂರು ಕೂಡ ಕ್ಷಣವನ್ನು ವ್ಯರ್ಥ ಮಾಡದೆ ಆ ಘಾತುಕರಾದಂತಹ ಚಂಡಾಳರು ಅವರು ಮದನನನ್ನು ಕೊಂದುಬಿಟ್ರು। ಈ ಕಡೆ ಕೊಂದುಬಿಟ್ಟು ಅಲ್ಲಿ ನಿಲ್ಲದೆ ಅವರು ಹೊರಟೋದ್ರು। ಈ ಕಡೆ ಉತ್ಸವದಿಂದೇ ಚಂದ್ರಹಾಸಂ ಕುಂತಳೇಂದ್ರನಂ ಕಾಣಲು, ತುಂಬ ಉತ್ಸುಕದಿಂದ ಚಂದ್ರಹಾಸ ಆ ಕುಂತಳ ರಾಜನನ್ನು ಕಾಣಲು ಬರ್ತಾನೆ। ಆಗ ಆ ನೃಪನ್ ಅವಂಗೆ, ಆ ನೃಪನಾದಂತಹ ಕುಂತಳೇಂದ್ರನು ಆ ರಾಜನು ಅವಂಗೆ ಅಂತಂದರೆ ಚಂದ್ರಹಾಸನಿಗೆ ಅವನಿಯಂ ಕೊಟ್ಟು, ಅವನಿ ಅಂತಂದರೆ ಭೂಮಿ, ಭೂಮಿಯನ್ನು ಕೊಟ್ಟು ಅರಸು ಪಟ್ಟವನ್ನು ಕಟ್ಟಿ ಚಂದ್ರಹಾಸನೇ ರಾಜ ಅಂತ ಹೇಳಿ ಅರಸು ಪಟ್ಟವನ್ನು ಕಟ್ಟಿ ಗಾಲವನ ಮತದಿಂದೆ, ಗಾಲವ ಋಷಿಯ ಮತದಿಂದ ಆಶೀರ್ವಾದದಿಂದ ಗಂಧರ್ವ ವಿವಾಹವನ್ನು ಮಾಡ್ತಾರೆ। ಯಾರಿಗೆಲ್ಲ ಗಂಧರ್ವ ವಿವಾಹ ಮಾಡ್ತಾರೆ ಅಂತಂದರೆ ಕುಂತಳ ದೇಶದ ರಾಜನ ಮಗಳಾದಂತಹ ಚಂಪಕಮಾಲಿನಿಗೂ ಮತ್ತು ಈ ಚಂದ್ರಹಾಸನಿಗೂ ಇಬ್ಬರಿಗೂ ಕೂಡ ಗಂಧರ್ವ ವಿವಾಹವನ್ನು ಮಾಡ್ತಾರೆ। ಕುವರಿಯಾದಂತಹ ಚಂಪಕ ಮಾಲಿನಿಯನ್ನು ಕೊಟ್ಟು ಸತ್ಕರಿಸಿ ಬನಕ್ಕೆ ತಾಂ ಪೊರಮಟ್ಟನು, ಬನಕ್ಕೆ ತಾಂ ಪೊರಮಟ್ಟನು। ಯಾರು ಬನಕ್ಕೆ ಹೋಗೋದು, ವನಕ್ಕೆ ಯಾರು ಹೋಗೋದು ಅಂತಂದರೆ ಅರಸ ವನಕ್ಕೆ ಹೊರಟೋಗ್ತಾನೆ। ಈ ಕಡೆ ಚಂದ್ರಹಾಸನಿಗೆ ಪಟ್ಟವನ್ನು ಕಟ್ಟಿ ಭೂಮಿಯನ್ನು ಅವನಿಗೆ ಕೊಟ್ಟು, ಅಂದರೆ ರಾಜ್ಯವನ್ನು ಅವನಿಗೆ ಕೊಟ್ಟು, ತನ್ನ ಮಗಳಾದಂತಹ ಚಂಪಕ ಮಾಲಿನಿಯನ್ನು ಗಾಲವ ಋಷಿಯ ಒಂದು ಆಶೀರ್ವಾದದೊಂದಿಗೆ ವಿವಾಹವನ್ನು ಮಾಡಿ ಅವನು ಅರಣ್ಯಕ್ಕೆ ಹೊರಟೋಗ್ತಾನೆ। ಮುಂದೇನಾಗುತ್ತೆ, ಪಟ್ಟದರ ಸಾಗಲ್ಕೆ ಚಂದ್ರಹಾಸಂ ಬಳಿಕ ಪಟ್ಟಣದ ಜನಂ ಅರಿಯಲೆಂದು ಸಿಂಗರಿಸಿ ತೋರ್ಪಟ್ಟಿ ಗಜಮಸ್ತಕದ ಮೇಲೆ ನೃಪಸುತ ಸಹಿತ ಪೊರಮಟ್ಟನ್ ಉತ್ಸವದೊಳು ದಟ್ಟಿಸಿದ ವಾದ್ಯರವ ಮೊರೆದು ಮೊರೆದು ಅತಿವಾರ್ತೆ ಕಿವಿ ದಟ್ಟೈಸಿದೊಡೆ ದುಷ್ಟಬುದ್ಧಿಗೆ ಮತ್ತೆ ಭೀತಿ ಹೊಯ್ದಟ್ಟಿ ಇದೇನೆಂದು ಹೊಸತಲ ದೈವಕೃತಮೆಂದು ಸೈವರಿಗಾದನು। ನೋಡಿ, ಪಟ್ಟದರ ಸಾಗಲ್ಕೆ ಚಂದ್ರಹಾಸಂ ಬಳಿಕ ಪಟ್ಟಣದ ಜನಂ ಅರಿಯಲೆಂದು, ಪಟ್ಟಣದ ಅವನು ಆ ಕುಂತಳ ದೇಶದ ಒಡೆಯನಾಗ್ತಾನೆ, ರಾಜನಾಗ್ತಾನೆ ಚಂದ್ರಹಾಸ। ಆದರೆ ಅದೀಗ ಜನರಿಗೆಲ್ಲರಿಗೂ ಕೂಡ ಗೊತ್ತಾಗಬೇಕು ಅಂತ ಹೇಳಿ ಅವನು ಉತ್ಸವವನ್ನು ಮಾಡ್ತಾನೆ, ಎಲ್ಲವನ್ನೂ ಕೂಡ ಸಿಂಗರಿಸಿ ಗಜಮಸ್ತಕದ ಮೇಲೆ ಕೂತು, ಅಂದರೆ ಆನೆಯ ಮೇಲೆ ಕೂತು ಅವನು ನೃಪಸುತ ಸಹಿತ ಪೊರಮಟ್ಟನ್ ಉತ್ಸವದೊಳು, ಉತ್ಸವದಲ್ಲಿ ಅವನು ಹೋಗ್ತಾನೆ। ಈ ದಟ್ಟವಾದಂತಹ ವಾದ್ಯ ರವ ಕಿವಿಗೆ ಬೀಳುತ್ತೆ, ಅಯ್ಯೋ ಇದೇನಪ್ಪ ಇಂತಹ ದಟ್ಟವಾದಂತಹ ವಾದ್ಯಘೋಷಗಳು ಕಿವಿಗೆ ಬೀಳ್ತಾ ಇದೆ ಅಂತ ಹೇಳಿ ದುಷ್ಟಬುದ್ಧಿ ಮತ್ತೆ ಭೀತಿಗೆ ಒಳಗಾಗ್ತಾನೆ। ಏನಪ್ಪ ಇದು ಹೊಸದಲ್ಲ, ದೈವಕೃತ ಈ ರೀತಿ ಆಯ್ತಲ್ಲ, ದೈವಕೃಪೆ ಈ ರೀತಿ ಆಯ್ತಲ್ಲ ಅಂತ ಹೇಳಿ ಆಶ್ಚರ್ಯಗೊಳ್ತಾನೆ ದುಷ್ಟಬುದ್ಧಿ। ಮುಂದೆ ಏನಾಗುತ್ತೆ, ಕಳಿವರಿದ ಕೋಪದಿಂ ಮಂತ್ರಿ ವಂಶಾಚಾರ ಮುಳಿಯಲಾಗದು ಚಂಡಿಕಾರ್ಚನೆಗೆ ನಡೆ ಎಂದು ಕಳುಹಿದೊಡೆ ನೀನು ಮಾಡಿದ ಉಜ್ಜುಗಮೇನು ಇದೇನೆಂದು ಕೇಳಿದೊಡೆ ಆ ಶಶಿಹಾಸನಂ ಅಳವಡಿಸಿಕೊಂಡು ನಾಂ ಹೋಗುತ್ತಿರೆ ನಡುವೆ ಕುಂತಳರಾಜನ್ ಅರಮನೆಗೆ ತನಗೆ ಅವಸರವನ್ನಿತ್ತು ತಳರ್ಧನ್ ಓರ್ವನೇ ನಿನ್ನ ಮಗನ್ ಅಂಬಿಕಾ ಪೂಜೆಗೆ ಇಂತಾಯಿತು ಬಳಕೆ ಎಂದನು। ಪಾಪ ಚಂದ್ರಹಾಸನ ಗೊತ್ತಿಲ್ಲ ಏನಾಯಿತು, ಚಂಡಿಕಾ ದೇವಾಲಯದಲ್ಲಿ ಏನಾಯಿತು ಏನೂ ಗೊತ್ತಿಲ್ಲ, ಆದರೆ ದುಷ್ಟಬುದ್ಧಿ ಗೊತ್ತು ಏನಾಯಿತು ಅಂತೇಳಿ। ಅವನು ತುಂಬ ಕೋಪದಿಂದ ಕೋಪಗೊಂಡಂತಹ ದುಷ್ಟಬುದ್ಧಿ ಹೇಳ್ತಾನೆ, ಅಲ್ಲ ನಾನು ಚಂಡಿಕಾಲಯಕ್ಕೆ ನೀನು ಹೋಗಬೇಕು ಅಂತ ಹೇಳಿ ನೇಮಿಸಿದ್ರೆ ಇದೇನು ಉತ್ಸವ ಮಾಡ್ಕೊಂಡು ಬರ್ತಾ ಇದೆಯಲ್ಲ ಅಂತ ಹೇಳಿ ಕೋಪಿಸ್ಕೊಂಡು ಹೇಳ್ತಾನೆ. ಕಳವರಿದ ಕೋಪದಿಂದ ಮಂತ್ರಿ ವಂಶಾಚಾರ ಮುಳಿಯಲಾಗದು. ನೋಡು, ವಂಶಾಚಾರವನ್ನು ನೀನು ನಿರಾಕರಿಸೋಕ್ಕೆ ಸಾಧ್ಯ ಆಗಲ್ಲ, ಅದನ್ನು ನಿರ್ಲಕ್ಷ್ಯ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ನಾನು ಚಂಡಿಕಾರ್ಚನೆಗೆ ನಡೆಯೆಂದು ಕಳುಹಿದೊಡೆ. ಏಕೆಂತಂದರೆ ವಂಶ ಪಾರಂಪರ್ಯವಾಗಿ ಅದು ಬಂದಿರೋದಪ್ಪ, ಆ ರೀತಿ ವಂಶದ ಆಚರಣೆಯದು. ಮದುಮಗ ಚಂಡಿಕಾಲಯಕ್ಕೆ ಹೋಗಿ ಗೌರಿ ಪೂಜೆಯನ್ನು ಮಾಡಬೇಕು. ಆದರೆ ನಾನು ಆ ರೀತಿ ಚಂಡಿಕಾರ್ಚನೆಗೆ ನೀನು ನಡೆ ಎಂದು ಕಳುಹಿದೊಡೆ, ನೀ ಮಾಡಿದ ಉಜ್ಜುಗಮೇನು, ಉಜ್ಜುಗಮ್ಮಿದೇನು ಅಂತ ಹೇಳಿ ಕೇಳ್ತಾನೆ. ಅಂದರೆ ನೀ ಮಾಡಿದಂತಹ ಕೆಲಸ ಇದೇನಪ್ಪ ಅಂತ ಹೇಳಿ ಕೇಳ್ದೊಡೆ ಆ ಶಶಿಹಾಸನು, ಆ ಚಂದ್ರಹಾಸ ಹೇಳ್ತಾನೆ. ಅವನು ಹೆಣ್ಣೆ ಹೇಳ್ತಾನೆ ಅಂತಂದರೆ, ನಾನು ಹೋಗುತ್ತೀರೆ, ನಾನು ಹೋಗ್ತಾ ಇದ್ದೆ, ಆದರೆ ನಡುವೆ ಕುಂತಳ ರಾಜನ ಅರಮನೆಗೆ ಅಂತಂದರೆ ಕುಂತಳ ರಾಜ ಅರಮನೆಗೆ ಬರಕ್ಕೆ ಹೇಳ್ದ ಅಂತ ಹೇಳಿ ನಿನ್ನ ಮಗ ಹೇಳಿ ಅಲ್ಲಿದ್ದಂತಹ ಅಂದರೆ ಅವನು ತಗೊಂಡು ಹೋಗ್ತಾ ಇದ್ದಂತಹ ಚಿನ್ನದ ಹರಿವಾಣವನ್ನು ತಾನೇ ಪಾಪ ತೆಗೆದುಕೊಂಡು ನಿನ್ನ ಮಗನ್ ಅಂಬಿಕಾ ಪೂಜೆಗೆ ಹೋದ, ಈ ರೀತಿ ಆಯಿತು ಅಂತ ಹೇಳಿ ಅವನು ಹೇಳ್ತಾನೆ. ಆದರೆ ಆ ಅಂಬಿಕಾ ಪೂಜೆಗೆ ಹೋದಂತಹ ಮದನ ಏನಾದ, ಏನಾಯಿತು, ಅದು ಯಾವುದೂ ಕೂಡ ಈತನಿಗೆ ಗೊತ್ತಿಲ್ಲ, ಚಂದ್ರಹಾಸನ ಗೊತ್ತಿಲ್ಲ. ಆದರೆ ದುಷ್ಟ ಬುದ್ಧಿಗೆ ಎಲ್ಲವೂ ಕೂಡ ಗೊತ್ತು. ಮುಂದೇನಾಗುತ್ತೆ? ಹಮ್ಮೈಸಿದಂ ದುಷ್ಟ ಬುದ್ಧಿ ನಯದೊಳಗೆ ಆಳಿಯನ ಮನೆಗೆ ಬೀಳ್ಕೊಟ್ಟು ಅರಿದರಿದು ಪರಹಿಂಸೆಯನ್ ಮಾಡಿ ಮಾನವಂ ಬಾಳ್ದಪ್ಪನೇ ದೀಪಮಂ ಕೆಡಿಸುವ ಪತಂಗದಂತೆ ನಮ್ಮುಪಾಯವೇ ನಮಗ ಅಪಾಯಮಂ ತಂದುದು ಎಂದು ಒಮ್ಮೆ ನಿಜ ಸದನಮಂ ಪೊಕ್ಕು ಹಾರು ಅರಿಯದವಳು ಉಮ್ಮಳಿಸಿ ಶೋಕದಿಂ ಪೊರಮಟ್ಟನ್ ಏರಿಳಿದು ಕೋಟೆಯಂ ಕತ್ತಲೆಯೊಳು ಹಮ್ಮೈಸಿದಂ ದುಷ್ಟಬುದ್ಧಿ ನಯದೊಳ್ ಹಮ್ಮೈಸಿದಂ ದುಷ್ಟಬುದ್ಧಿ ನಯದೊಳು. ಏನೂ ಮಾಡೋಕ್ಕಾಗಲ್ಲ ಅವನಿಗೆ, ಪಾಪ ಅವನೇನೋ ಅಂದ್ಕೊಂಡಿದ್ದ. ಆದರೆ ವಿಧಿಲಿಖಿತ ಹಣೆ ಬರಹ ಅದು ಯಾವುದೋ ರೀತಿಯಲ್ಲಿ ಆಯಿತು. ಈಗ ತುಂಬ ದುಃಖವನ್ನು ಪಡ್ತಾ ಇದ್ದಾನೆ. ಆ ದುಃಖ ಯಾರಿಗೂ ಕೂಡ ಗೊತ್ತಾಗಬಾರ್ದು. ಯಾಕೆಂತಂದರೆ ಆತನೇ ಚಂಡಾಳರನ್ನು ನೇಮಿಸಿರೋದು, ಗೂಢಾಚಾರದಿಂದ ಸಾಯಿಸಬೇಕು ಚಂದ್ರಹಾಸನನ್ನು ಅಂಥೇಳಿ. ಆದರೆ ಚಂದ್ರಹಾಸ ಸಾಯೋ ಬದಲು ಈಗ ಮದನ ಸತ್ತೋಗಿದ್ದಾನೆ. ಅದು ಆ ದುಃಖ ಇವನಿಗೆ ಗೊತ್ತಾಗಿದೆ, ಯಾರಿಗೂ ಕೂಡ ಅದು ಗೊತ್ತಾಗ್ತಾ ಇಲ್ಲ, ಯಾರಿಗೂ ಕೂಡ ಹೇಳೋಕ್ಕಾಗ್ತಾ ಇಲ್ಲ. ಆ ರೀತಿ ದುಷ್ಟಬುದ್ಧಿ ಯಾರಿಗೂ ಕೂಡ ಅದನ್ನು ತೋರ್ಪಡಿಸ್ಕೊಳ್ಳದೆ, ಆ ದುಃಖವನ್ನು ತೋರಿಸ್ಪಡಿಸ್ಕೊಳ್ಳದೆ ತುಂಬ ನಯವಾಗಿ ಅಳಿಯನ ಜೊತೆ ಅವನು ಮಾತಾಡ್ತಾನೆ. ಅದಾದಮೇಲೆ ಅವನು ಅಳಿಯನನ್ನು ಬೀಳ್ಕೊಡ್ತಾನೆ. ಅಂದರೆ ಉತ್ಸವ ಎಲ್ಲ ನಡೆಯುತ್ತೆ. ಈಗ ಅವನು ರಾಜನಾಗಿದ್ದಾನೆ, ಅಳಿಯನಾದಂತಹ ಚಂದ್ರಹಾಸ ಅಳಿಯನನ್ನು ಬೀಳ್ಕೊಟ್ಟ. ನೋಡಿ, ಕವಿ ಹೇಳೋದು ಅರಿದರಿದು ಪರಹಿಂಸೆಯಂ ಮಾಡಿ ಮಾನವಂ ಬಾಳ್ದಪ್ಪನೇ. ಅಂದರೆ ಗೊತ್ತಿದ್ದು ಮನುಷ್ಯ ಪರಹಿಂಸೆಯನ್ನು, ಬೇರೆಯವರಿಗೆ ಹಿಂಸೆಯನ್ನು ಕೊಟ್ಟರೆ, ಬೇರೆಯವರಿಗೆ ಹಿಂಸೆಯನ್ನು ಕೊಟ್ಟ ಅಂತಹ ಮನುಷ್ಯ ಇದ್ದಾನಲ್ಲ ಅವನು ಬಾಳಕ್ಕೆ ಸಾಧ್ಯನಾ, ಬಾಳ್ವೇನಾ? ಅಂದರೆ ತುಂಬ ಚೆನ್ನಾಗಿರೋಕ್ಕೆ ಸಾಧ್ಯನಾ, ಸಂತೋಷವನ್ನು ಪಡೋಕ್ಕೆ ಸಾಧ್ಯನಾ? ಗೊತ್ತಿದ್ದು ಕೂಡ ಯಾರೂ ಕೂಡ ಏನೂ ಕೂಡ ತಪ್ಪು ಮಾಡದೇ ಇರುವಂತಹ ವ್ಯಕ್ತಿಗೆ ನಾವು ಹಿಂಸೆಯನ್ನು ಕೊಡಬಾರ್ದು. ಆ ರೀತಿ ಏನಾದರೂ ಹಿಂಸೆಯನ್ನು, ಬೇರೆಯವರಿಗೆ ನಾವು ಹಿಂಸೆಯನ್ನು ಕೊಟ್ಟರೆ ಅದು ನಮಗೆ ಅಪಾಯ ಆಗುತ್ತೆ ಹೊರತು ಅವ್ರಿಗೇನೂ ಕೂಡ ತೊಂದರೆ ಆಗಲ್ಲ ಅನ್ನೋದನ್ನು ನಮಗಿಲ್ಲಿ ತಿಳಿಸ್ಕೊಡುತ್ತೆ. ನೋಡಿ, ಅರಿದರಿದು ಪರಹಿಂಸೆಯಂ ಮಾಡಿ ಮಾನವಂ ಬಾಳ್ದಪ್ಪನೇ, ಪರಹಿಂಸೆಯನ್ನು ಮಾಡಿ ಮಾನವಂ ಬಾಳ್ದಪ್ಪನೇ. ಮನುಷ್ಯ ಬಾಳಲಿಕ್ಕೆ ಸಾಧ್ಯನಾ? ಗೊತ್ತಿದ್ದು ಕೂಡ ಬೇರೆಯವರಿಗೆ ಹಿಂಸೆಯನ್ನು ಕೊಟ್ಟರೆ ಮನುಷ್ಯ ಬಾಳಲಿಕ್ಕೆ ಸಾಧ್ಯನಾ? ಹೇಗೆ? ಬಹಳ ಅದ್ಭುತವಾದಂತಹ ಉಪಮೆ. ದೀಪಮಂ ಕೆಡಿಸುವ ಪತಂಗದಂತೆ, ದೀಪವನ್ನು ಕೆಡಿಸುವಂತಹ ಪತಂಗ ಅಂತಂದರೆ ಚಿಟ್ಟೆ ಅಂತ. ಚಿಟ್ಟೆ ದೀಪವನ್ನು ಕೆಡಿಸೋಕ್ಕೆ ಅಂತ ಹೇಳಿ ಹೋಗುತ್ತೆ, ಆದರೆ ಚಿಟ್ಟೆಯೇ ಆ ದೀಪಕ್ಕೆ ಆಹುತಿ ಆಗೋಗುತ್ತೆ, ಬಲಿಯಾಗೋಗುತ್ತೆ ಅಲ್ವಾ? ಹಾಗೆ ನಮ್ಮುಪಾಯವೇ ನಮಗೆ ಅಪಾಯಮಂ ತಂದೊಡ್ಡಿದು. ನೋಡಿ, ನಮ್ಮ ಉಪಾಯ, ನಾನೇನೋ ಒಂದು ಉಪಾಯವನ್ನು ಮಾಡಿ ಚಂದ್ರಹಾಸನನ್ನು ಕೊಲ್ಲಬೇಕು ಅಂತ ಹೇಳಿ ಅಂದ್ಕೊಂಡೆ, ಅದು ನನಗೆ ಅಪಾಯವನ್ನು ತಂತು. ಏನು? ತನ್ನ ಮಗನೇ ಅದರಲ್ಲಿ ಬಲಿಯಾಗೋದ, ಆ ರೀತಿ ತಂದುದು ಅಂತ ಹೇಳ್ತಾ ನಿಜ ಸದನಮಂ ಪೊಕ್ಕು ಆರುಂ ಅರಿಯದವಳು ಅಂದ್ರೆ ತನ್ನ ನಿಜ ಸದನ, ನನ್ನ ನಿಜ ಸದನ, ತನ್ನ ಅರಮನೆಯನ್ನು ಆತ ಪ್ರವೇಶ ಮಾಡಿ ಯಾರೂ ಕೂಡ ಅರಿಯದಂತೆ, ಬೇರೆ ಯಾರಿಗೂ ಕೂಡ ಅದು ಗೊತ್ತಾಗಬಾರ್ದು. ಯಾಕೆಂತಂದರೆ ಇವನೇ ಅದನ್ನು ಅಂತಹ ಕೃತ್ಯವನ್ನು ಮಾಡಿಸಿರೋದು. ಅದು ಯಾರಿಗೂ ಕೂಡ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ, ಅಥವಾ ಹೇಳ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಯಾರೂ ಕೂಡ ಅರಿಯದಂತೆ ಅವನು ತುಂಬ ದುಃಖವನ್ನು ಪಡ್ತಾನೆ. ಉಮ್ಮಳಸಿ ಶೋಕದಿಂದ, ಹೆಚ್ಚಾದಂತಹ ದುಃಖದಿಂದ ಪೊರಮಟ್ಟನ್ ಏರಿ ಇಳಿದು, ಅಲ್ಲಿಂದ ಅರಮನೆಯಿಂದ, ತನ್ನ ಅರಮನೆಯಿಂದ ತುಂಬ ದುಃಖವನ್ನು ಅವನು ಪಟ್ಟು ಅವನ ಅರಮನೆಯಿಂದ ಅಲ್ಲಿ ಏರಿ ಅರಮನೆಯನ್ನು ಹತ್ತಿ ಮತ್ತೆ ಇಳಿದು ಕೋಟೆಯಂ ಕತ್ತಲೆಯಳು, ಅವನು ಕೋಟೆಯನ್ನು ಕತ್ತಲೆಯಲ್ಲಿ ಪ್ರವೇಶ ಮಾಡ್ದ. ಯಾಕೆ ಅವನು ಅಲ್ಲಿ ಹೋಗ್ತಾನೆ, ಕತ್ತಲೆಯಲ್ಲಿ ಕೋಟೆಯನ್ನು ಪ್ರವೇಶ ಮಾಡ್ತಾನೆ? ಯಾಕೆ ಅಂತಂದರೆ ಆ ಚಂಡಿಕಾಲಯಕ್ಕೆ ಅವನು ಹೋಗಬೇಕು. ಏಕೆಂತಂದರೆ ತನ್ನ ಮಗ ಹೆಣವಾಗಿಯಲ್ಲಿ ಬಿದ್ದಿದ್ದಾನೆ. ಆ ವಿಷಯವನ್ನು ಯಾರಿಗೂ ಕೂಡ ಅವನು ಹೇಳ್ಕೊಳಕ್ಕಾಗಲ್ಲ, ಆ ದುಃಖವನ್ನು ಯಾರಿಗೂ ಕೂಡ ಅವನು ಹಂಚ್ಕೊಳಕ್ಕಾಗಲ್ಲ. ಏಕೆಂತಂದರೆ ತನ್ನಿಂದನೇ, ತಾನು ಮಾಡಿದಂತಹ ಕೃತ್ಯದಿಂದಲೇ ಆ ರೀತಿ ಆಗಿರೋದು. ಅದರಿಂದ ಹೇಗೆ ದೀಪವನ್ನು ಕೆಡಿಸುವಂತಹ ಪತಂಗ ತನ್ನನ್ನೇ ತಾನು ಸುಟ್ಕೊಳ್ಳುತ್ತೋ ಹಾಗೆ ಪರಹಿಂಸೆಯನ್ನು ಮಾಡಿದಂತಹ ಮಾನವ ಸುಖವಾಗಿ ಬಾಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ಪದ್ಯದ ಮೂಲಕ ಲಕ್ಷ್ಮೀಶ ಕವಿ ತಿಳಿಸ್ತಾರೆ. ನಿಮಗೆಲ್ಲರಿಗೂ ಕೂಡ ಈ ಪದ್ಯ ಭಾಗ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.